ಪ್ರೈಸ್ ಲಾರ್ಡ್ ಪ್ರಿಯ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವನಾಗಿದ್ದೇನೆ ಈ ದಿನ ಬಹಳ ಸಂತೋಷವಾದಂತ ದಿನ ನಮ್ಮ ದೇಶವು 74 ವರ್ಷಗಳು ಆಮೆನ್ ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಬಂದು ಇವತ್ತು ಈ ದಿನವಾಗಿರೋದ್ರಿಂದ ನಮ್ಮ ದೇಶವು ಸ್ವಾತಂತ್ರ್ಯವಾಗಿ ಸುಮಾರು 74 ವರ್ಷವಾಗಿ ಈ 75ನೇ 75th ಇಂಡಿಪೆಂಡೆನ್ಸ್ ಡೇ ಅನ್ನು ನಾವೆಲ್ಲರೂ ಸಹ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೋ ಇದು ನಮ್ಮ ದೇಶದಲ್ಲೂ ಮತ್ತು ಎಲ್ಲರಿಗೂ ಸಹ ಪ್ರತಿಯೊಂದು ಒಬ್ಬರಿಗೂ ಭಾರತದ ಪ್ರಜೆಗಳಿಗೆ ಸಂತೋಷವಾದಂತ ದಿನವಾಗಿರೋದ್ರಿಂದ ಬನ್ನಿ ಸ್ವಲ್ಪ ಹೊತ್ತು ಕರ್ತನನ್ನು ನಾವು ದೇವರ ವಾಕ್ಯವನ್ನು ನಾವು ಕೇಳೋಣ ನಾವು ಪ್ರಾರ್ಥಿಸೋಣ ಕರ್ತನ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಳ್ಳೋಣ ಒಂದು ನಿಮಿಷ ದೇವರ ಸಾನ್ನಿಧ್ಯದಲ್ಲಿ ಇರುವುದು ಎಷ್ಟು ಒಳ್ಳೆಯದಾಗಿದೆ ದೇವಜನಗಳೇ ನಾವು ಹೇಳೋಣ ಕರ್ತನೇ ನಿನ್ನ ಪ್ರಸನ್ನತೆಯಲ್ಲಿ ನಾನು ನೆನೆಯುವನಾಗಿದ್ದೇನೆ ಎನ್ನುವಂಥ ಹಾಡನ್ನು ಆಡಿ ಆಮೇಲೆ ಕರ್ತನನ್ನು ಮಹಿಮೆಪಡಿಸೋಣ ದೇವರ ಪ್ರಸನ್ನತೆಯಲ್ಲಿ ನಾವು ಅನುಭವಿಸೋಣ ಕರ್ತನ ಸಾನ್ನಿಧ್ಯವನ್ನು ಓ ನಿನ್ನ ಪ್ರಸನ್ನತೆ ಮಳೆಯಲ್ಲೇ ನಾನು ನೆನೆಯುವೇನು ನಿನ್ನ ಪ್ರಸನ್ನತೆಯೇ ನನಗೆಲ್ಲವೂ ನಿನ್ನ ಪ್ರಸನ್ನತೆ ನದಿಯಲ್ಲೇ ನಾ ಮುಳುಗುವೇನು ನಿನ್ನ ಪ್ರಸನ್ನತೆಯೇ ನನ್ನ ಸರ್ವವು ಪ್ರಸನ್ನತೆ 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 ಯೇಸುವೇ ನಿನ್ ಪ್ರಸನ್ನತೆ 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 ಯೇಸುವೇ ನಿನ್ ಪ್ರಸನ್ನತೆ ನಿನ್ನ ಪ್ರಸನ್ನತೆ ಮಳೆಯಲ್ಲೇ ನಾ ನೆನೆಯುವೆನು ನಿನ್ನ ಪ್ರಸನ್ನತೆಯೇ ನನಗೆಲ್ಲವೂ ಓ ನಿನ್ನ ಪ್ರಸನ್ನತೆ ನದಿಯಲ್ಲೇ ನಾ ಮುಳುಗುವೆನು ನಿನ್ನ ಪ್ರಸನ್ನತೆಯೇ ನನ್ನ ಸರ್ವವು ಪ್ರಸನ್ನತೆ ಪ್ರಸನ್ನತೆ ಓ ಪ್ರಸನ್ನತೆ ಯೇಸುವೇ ನಿನ್ ಪ್ರಸನ್ನತೆ ಹೇಳೋಣ ಎಲ್ಲರೂ ಪ್ರಸನ್ನತೆ 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 ಯೇಸುವೇ ನಿನ್ ಪ್ರಸನ್ನತೆ ದೇವರ ಪ್ರಸನ್ನತೆ ಎಲ್ಲ ಬಂಧನಗಳಿಂದ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಪಾಪದಿಂದ ಶಾಪದಿಂದ ರೋಗದಿಂದ ನಮ್ಮನ್ನು ಬಿಡಿಸಿ ಕಾಯ್ದು ನಡೆಸುವಂಥದ್ದಾಗಿದೆ ಹಾಲೆಲೂಯ ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಆತನು ತನ್ನ ಹತ್ರ ಕರೀತಾ ಇದ್ದಾರೆ ತನ್ನ ಬಳಿಗೆ ಕರೀತಾ ಇದ್ದಾರೆ ಕಾರಣ ಒಂದೇ ಆತನ ಪ್ರಸನ್ನತೆಯಲ್ಲಿ ನಾವು ಇರಬೇಕನ್ನೋದು ಆತನು ಬಯಸ್ತಾ ಇದ್ದಾರೆ ಹಾಲೆಲೂಯ ವಾಕ್ಯ ಹೇಳ್ತಾ ಇದೆ ಆತನು ಅಪೊಸ್ತಲರುಗಳನ್ನು ಆರಿಸ್ಕೊಂಡು ತನ್ನ ಬಳಿಯಲ್ಲಿ ತನ್ನ ಜೊತೆಯಲ್ಲೇ ಇರಬೇಕನ್ನೋದನ್ನೋದಕ್ಕೋಸ್ಕರ ಆಮೇನ ಅವ್ರನ್ನ ಆರಿಸ್ಕೊಂಡ್ರು ಹಾಲೆಲೂಯ ಮಾರ್ಕ್ 3ನೇ ಅಧ್ಯಾಯದ 14-15 ವಾಕ್ಯದಲ್ಲಿ ಹೇಳ್ತಾ ಇದೆ ಅದರ ನಂತರ ಸುವಾರ್ತೆ ಸಾರ್ಲಿಕ್ಕೋಸ್ಕರ ಅದರ ನಂತರ ದುರಾತ್ಮಗಳನ್ನ ಓಡಿಸ್ಲಿಕ್ಕೋಸ್ಕರ ದೆವ್ವಗಳನ್ನು ಓಡಿಸೋದಕ್ಕೋಸ್ಕರ ಕರ್ತನ ಆರಿಸ್ಕೊಂಡಿದ್ದು ಫಸ್ಟ್ ದೇವರು ನಮ್ಮನ್ನು ಆರಿಸ್ಕೊಂಡಂಥ ಉದ್ದೇಶ ಒಂದೇ ವಿ ನೀಡ್ ಟು ಬಿ ಹಿಸ್ ಪ್ರೆಸೆನ್ಸ್ ಹಾಲೆಲೂಯ ಆಮೇನ್ ಆತನ ಪ್ರಸನ್ನತೆಯಲ್ಲಿ ನಾವಿರಬೇಕು ಅದಕ್ಕೋಸ್ಕರನೇ ಆಗಿದೆ ದೇವ ಜನಗಳೇ ದೇವ ಪ್ರಸನ್ನತೆ ಎಲ್ಲ ಪಾಪಗಳಿಂದ ಶಾಪಗಳಿಂದ ರೋಗಗಳಿಂದ ದುರಾತ್ಮಗಳಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ ಆಮೇನ್ ನೋಡ್ರಿ ವಾಕ್ಯ ಹೇಳ್ತಾ ಇದೆ 1 ಯೋಹಾನ 3:8 ವಾಕ್ಯ ಹೇಳ್ತಾ ಇದೆ ದೇವ ಕುಮಾರನಾಗಿರುವಂಥ ಕ್ರಿಸ್ತನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರನೇ ಆತನು ಭೂಮಿಗೆ ಬಂದರು ಆಮೇನ್ ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರನೇ ದೇವಕುಮಾರನು ಪ್ರತ್ಯಕ್ಷನಾದರು ಅಂತ ಅಪೊಸ್ತಲರ 10ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ ಹೇಳ್ತಾ ಇದೆ ನಜರೇತಿನ ಯೇಸುವನ ತಂದೆಯಾದ ದೇವರು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ರು ಆತನ ಉಪಕಾರಗಳನ್ನು ಮಾಡುತ್ತಾ ದುರಾತ್ಮನಿಂದ ಬಾಧಿಸಲ್ಪಟ್ಟಂಥ ಪ್ರತಿಯೊಬ್ಬೊಬ್ಬರನ್ನು ಗುಣಪಡಿಸುತ್ತಾ ಸಂಚರಿಸ್ತಾ ಇದ್ರು ಅಂತ ಹಾಲೆಲೂಯ ಯೇಸು ಎಲ್ಲೆಲ್ಲಿ ಹೋದ್ರೂ ಆ ಸ್ಥಳವೆಲ್ಲ ಬಂದು ಬಿಡುಗಡೆ ಆಗ್ತಾ ಇತ್ತು
ಬಿಡುಗಡೆ ಆಗ್ತಾ ಇದ್ರು ಜನಗಳು. ಹಾಲೆಲೂಯಾ. ಅದು ಮಾತ್ರವಲ್ಲದೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು 36ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಮಗನನ್ನು ನಿಮಗೆ ಬಿಡುಗಡೆ ಮಾಡೋದಾದ್ರೆ ನಿಜವಾಗಲೂ ನಿಮಗೆ ಬಿಡುಗಡೆ ಆಗುತ್ತೆ ಅಂತ. ಹಾಲೆಲೂಯಾ. ಸೋ ದೇವ ಜನರೇ, ಯೇಸು ಸ್ವಾಮಿ ಭೂಮಿಗೆ ಬಂದಂತ ಉದ್ದೇಶವಾಗಿತ್ತು ಆತನು ಬಿಡುಗಡೆ ಮಾಡ್ಲಿಕ್ಕೋಸ್ಕರನೇ. ಆಮೇನ್. ಆತನು ಸೈತಾನನಿಂದ ಅಪ್ರೆಸ್ ಆದಂತಹ, ಹಿಂಸಿಸಲ್ಪಟ್ಟಂತಹ, ಟಾರ್ಚರ್ ಆಗಿದ್ದಂಥ ಜನಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಹಾಲೆಲೂಯಾ ಮಾಡ್ತಾ ಸಂಚರಿಸ್ತಾ ಇದ್ರು ಅಂತ. ಇವತ್ತು ಒಂದು ತಿಳ್ಕೊಳ್ರಿ, ಕ್ರಿಸ್ತನಲ್ಲಿ ಇರುವಂತಹ ನೀವುಗಳು ಬಿಡುಗಡೆ ಆಗಿದ್ದೀರಾ. ಆಮೇನ್. ಹಾಲೆಲೂಯಾ. ಸೊ ಯಾವಾಗ ನೀವು ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ಸ್ವೀಕರಿಸ್ಕೊಂಡ್ರು, ಅದೇ ಸಮಯದಲ್ಲಿ ಯೇಸುವನ್ನು ಸ್ವೀಕರಿಸ್ಕೊಂಡು ಕೂಡಲೇ ನಿಮಗೆ ಆತ್ಮ ಶರೀರ ಪ್ರಾಣದಲ್ಲಿ ಪೂರ್ಣವಾದಂಥ ಒಂದು ಬಿಡುಗಡೆ ಬಂದಿದೆ ದೇವ ಜನಗಳೇ. ಹಾಲೆಲೂಯಾ. ಆಮೇನ್. ಯಾವಾಗ ನಾವು ಸ್ವಂತ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂಡು ದೇವರ ಮಕ್ಕಳಾಗಿ ನಾವು ಮಾರ್ಪಟ್ಟು ಅಪ್ಪ ತಂದೆ ಎಂದು ಕರೆಯುವಂಥ ಪುತ್ರ ಸ್ವೀಕಾರದ ಆತ್ಮವನ್ನು ಹೊಂದಿದಂಥ ಜನಗಳಾಗಿ ನಾವು ಮಾರ್ಪಟ್ಟು, ಅದರಿಂದ ಗಲಾತ್ಯದವರಿಗೆ 5ನೇ ಅಧ್ಯಾಯದ 1ನೇ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ರು ಅಂತ. ಆಮೇನ್. ನಾನು ನೀವುಗಳು ಬಿಡುಗಡೆ ಹೊಂದಿದಂಥ ಜನಗಳಾಗಿದ್ದೇವೆ. ಹಾಲೆಲೂಯಾ. ಕಾರಣ ಒಂದೇ, ನಾವು ಬಿಡುಗಡೆ ಆದಂಥ ಉದ್ದೇಶ ಒಂದೇ, ಬೇರೆಯವ್ರನ್ನ ನಾವು ಬಿಡುಗಡೆ ಮಾಡಲಿಕ್ಕೋಸ್ಕರ. ಸೊ ಇವತ್ತು ನನ್ನ ಆಲಿಸ್ತಿರುವಂಥ ದೇವ ಜನಗಳೇ, ಒಂದು ದಿನ ನಿನ್ನ ಪಾಪಕ್ಕೂ ಅಕ್ರಮಕ್ಕೂ ಪಾಪದಲ್ಲೂ ಮತ್ತೆ ನೋಡ್ರಿ ನಿಮ್ಮ ಶರೀರಕ್ಕೆ ಸರಿಯಾಗಿ ಮನಸ್ಸಿಗೆ ಸರಿಯಾಗಿ ಆಮೇ ನೀವು ತಪ್ಪುಗಳನ್ನ ಮಾಡುತ್ತಾ ಪಾಪ ಮತ್ತೆ ಅಕ್ರಮಗಳ ಅಪರಾಧಗಳ ನಿಮಿತ್ತ ಸತ್ತವರಾಗಿದ್ದಂಥ ನಿಮ್ಮನ್ನ ಕ್ರಿಸ್ತನು ತನ್ನ ಕೃಪೆಯಿಂದ ತನ್ನ ಕರುಣೆಯಿಂದ ನಿಮ್ಮನ್ನು ಬದುಕಿಸಿದ್ದಾರೆ ಅಲ್ವಾ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇನ್ನೂ ಸಹ ನೀವು ಪಾಪದ ವಶದಲ್ಲಿದ್ದೀರಾ? ದೇವರ ಮಕ್ಕಳಾಗಿರುವಂಥ ನೀವುಗಳು ಇನ್ನೂ ಸಹ ಬಂದು ಕ್ರಿಸ್ತನ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಟ್ಟಿದ್ದೀರಾ? ಇಲ್ಲ ಅಂತೇಳಿದ್ರೆ ಹಳೆಯ ಕಾರ್ಯಗಳಿಗೋಸ್ಕರ ನಿಮ್ಮನ್ನು ಒಪ್ಪಿಸ್ಕೊಟ್ಟಿದ್ದೀರಾ? ಸೊ ದೇವ ಜನವೇ, ಕ್ರಿಸ್ತನಲ್ಲಿರುವಂಥ ನಾವುಗಳು ಯಾವಾಗಲೂ ಸಹ ನೂತನವಾಗಿ ನಡಿಬೇಕಾಗಿರುವಂಥ ಜನಗಳು. ಆಮೇನ್. ಅದಕ್ಕೆ 2 ಕೊರಿಂಥದವರಿಗೆ 5ನೇ ಅಧ್ಯಾಯದ 17ನೇ ವಾಕ್ಯ ಹೇಳ್ತಾ ಇದೆ, ಯಾವನಾದರೂ ಒಬ್ಬ ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿ ಅಂತ. ಹಾಲೆಲೂಯಾ. ಆಮೇನ್. ನೂತನವಾಗಿ ನಡೆಯುವುದಕ್ಕೋಸ್ಕರ ನಾವು ಕ್ರಿಸ್ತನ ಉಪದೇಶಗಳನ್ನು ನಾವು ಧರಿಸ್ಕೊಳ್ಬೇಕು ಅಂತ ಕೊಲೆಸಿದವರಿಗೆ ಮತ್ತು ಎಫೆಸದವರಿಗೆ ಪುಸ್ತಕದಲ್ಲಿ ಬಂದು ಹೇಳ್ತಾ ಇದೆ. ಹಾಲೆಲೂಯಾ. ಸೊ ಅದರಿಂದ ನನ್ನನ್ನು ಆಲಿಸ್ತಿರುವಂಥ ದೇವ ಜನವೇ, ಕೊಲೆಸದಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಎಫೆಸದವರಿಗೆ 4ನೇ ಅಧ್ಯಾಯದಲ್ಲಿ ಬಂದು ಹೇಳ್ತಾ ಇದೆ, ಆ ಕ್ರಿಸ್ತನನ್ನು ನಾವು ಧರಿಸ್ಕೊಂಡು ಯಾವುದೇ ಸಮಯದಲ್ಲಿ ನಾವು ನಡೆಯುವುದಾದರೆ, ಹಾಲೆಲೂಯಾ, ಕರ್ತನು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ ನಡೆಸೋರಾಗಿದ್ದಾರೆ. ಆಮೇನ್. ಸೋ ದೇವ ಜನಗಳೇ, ಒಂದು ತಿಳ್ಕೊಳ್ರಿ, ಎಷ್ಟಕ್ಕೆಷ್ಟು ಸತ್ಯವನ್ನು ನೀವು ತಿಳ್ಕೊಳ್ತಿರೋ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 32ನೇ ವಾಕ್ಯ ಹೇಳ್ತಾ ಇದೆ ದೇವ ಜನಗಳೇ. ಅದರಿಂದ ಈ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕಾಗಿರೋದು ಒಂದೇ, ಕ್ರಿಸ್ತನಲ್ಲಿ ಇರುವಂಥ ನೀವುಗಳು ಬಿಡುಗಡೆ ಆಗಿರುವಂಥ ಜನಗಳು ಇವತ್ತು ನಾವು ಅನೇಕರ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಆಮೇನ್. ಇದು ಪ್ರಾರ್ಥಿಸುವಂಥ ಸಮಯ. ನಾನು ನೀವುಗಳು ಸ್ವಲ್ಪ ಹೊತ್ತು ನಾವು ಪ್ರಾರ್ಥಿಸೋಣ. ಆಮೇನ್. ಎಷ್ಟೋ ಜನಗಳು ಪಾಪದಲ್ಲೂ ಕತ್ತಲೆಯಲ್ಲೂ ಲೋಕದಲ್ಲೂ ದುರಾತ್ಮ ಪೀಡಿತದಲ್ಲೂ ಮತ್ತು ಕೆಟ್ಟ ಅಭ್ಯಾಸಗಳು ಕೆಟ್ಟ ಚಟಗಳಲ್ಲಿ ತುಂಬಿರುವಂಥ ಜನಗಳು ಅನೇಕರಾಗಿರಬೇಕಾದ್ರೆ ಇವತ್ತು ಈ ಸಮಯದಲ್ಲಿ ನನ್ನ ಆಲಿಸ್ತಿರುವಂಥ ದೇವ ಜನವೇ, ಇವತ್ತು ನಿನ್ನ ಪ್ರಾರ್ಥನೆ, ಹಾಲೆಲೂಯಾ, ದೇವರು ನಿಮ್ಮನ್ನು ನಿಮ್ಮ ಏರಿಯಾದಲ್ಲಿ ನೀವಿರುವಂಥ ಸ್ಥಳದಲ್ಲಿ ನಿಮ್ಮ ಬೀದಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ರಾಜ್ಯಕ್ಕೆ ನಿಮ್ಮ ತಾಲೂಕಿಗೆ ನಿಮ್ಮ ದೇಶಕ್ಕೆ ಕರ್ತನು ನಿಮ್ಮನ್ನು ಒಬ್ಬರನ್ನ ವಾಚ್ಮ್ಯಾನ್ ಆಗಿ ಇಟ್ಟಿದ್ದಾರೆ ಎನ್ನುವುದನ್ನು, ಕಾವಲುಗಾರನಾಗಿ ಇಟ್ಟಿದ್ದಾರೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಹಾಲೆಲೂಯಾ. ಆಮೇನ್. ಸೊ ದೇವ ಜನವೇ, ನೀನೊಬ್ಬರು ವಾಚ್ಮ್ಯಾನ್ ಆಗಿದ್ದೀರಿ. ಹಾಲೆಲೂಯಾ. ಸೊ ನಮ್ಮ ಕೆಲಸ ವಾಚ್ಮ್ಯಾನ್ನ ಕೆಲಸ, ಯಾವ ಕೆಲಸಕ್ಕೋಸ್ಕರ ಯಾವ ಸ್ಥಳದಲ್ಲೂ ನೇಮಿಸಲ್ಪಟ್ಟಿದ್ದಾನೋ ನಿದ್ದೆ ಮಾಡದೆ ಆ ಸ್ಥಳವನ್ನು ಕಾಯಬೇಕಾಗಿದೆ. ಆ ಸ್ಥಳದಲ್ಲಿ ಬಂದು ಅವನು ಯಾವಾಗಲೂ ಸಹ ಜಾಗರೂಕನಾಗಿರಬೇಕಾಗಿದೆ. ಇವತ್ತು ದೇವ ಜನವೇ, ಇವತ್ತು ಲೋಕದಲ್ಲಿ ಅನೇಕ ತಪ್ಪುಗಳು ಪಾಪಗಳು ಅಕ್ರಮಗಳು ದ್ರೋಹಗಳು ತುಂಬಿರುವಂಥ ಸಮಯದಲ್ಲಿ ಭ್ರಷ್ಟಾಚಾರಗಳು ಇವತ್ತು ದೇಶ ಪೂರ್ತಿಯಾಗಿ ಆವರಿಸಿರಬೇಕಾದ್ರೆ ಸೈತಾನನು ಜನಗಳ ಮನಸ್ಸುಗಳನ್ನು ಕುರುಡು ಮಾಡಿರುವಂಥ ಸಮಯದಲ್ಲಿ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕಾಗಿರೋದು ನಾನು ಮತ್ತು ನನ್ನ ಮತ್ತು ನಿಮ್ಮ ಜವಾಬ್ದಾರಿಯಾಗಿದೆ. ಯೆಶಾಯ 60ರಲ್ಲಿ 1ನೇ ವಾಕ್ಯ ಹೇಳ್ತಾ ಇದೆ, ಆಮೇನ್, ಜನಾಂಗಗಳ ಮೇಲೆ ಕತ್ತಲು ಆವರಿಸಿದೆ, ಆದರೆ ನಿನ್ನ ಮೇಲಾದರೂ ಕರ್ತನು ಉದಯಿಸಿದರೆ. ಹಾಲೆಲೂಯಾ. ಆಮೇನ್. ಯೆಶಾಯ 61ರಲ್ಲಿ 1ನೇ ವಾಕ್ಯ ಹೇಳ್ತಾ ಇದೆ, ಕರ್ತನಾದ ಯೆಹೋವನ ಆತ್ಮನು ನಿನ್ನ ಮೇಲಿದ್ದಾರೆ ಅಂತ. ಸೊ ಅದರಿಂದ ದೇವ ಜನವೇ, ಪವಿತ್ರಾತ್ಮನನ್ನು ಹೊಂದಿಕೊಂಡಿರುವಂಥ ನೀವುಗಳು, ಆಮೇನ್, ಹಾಲೆಲೂಯಾ, ಇವತ್ತು ನೀವು ತಿಳ್ಕೊಳ್ರಿ, ಕರ್ತನ ಆತ್ಮನು ನಿಮ್ಮ ಒಳಗಡೆ ಇದ್ದಾರೆ. 2 ಕೊರಿಂಥದವರಿಗೆ 3ನೇ ಅಧ್ಯಾಯದ 17ನೇ ವಾಕ್ಯ ಹೇಳ್ತಾ ಇದೆ, ಕರ್ತನೇ ದೇವರಾತ್ಮನು ಎಲ್ಲಿದ್ದಾರಲ್ಲೂ ಬಿಡುಗಡೆ ಇದೆ ಅಂತ. ಹಾಲೆಲೂಯಾ.
ಆಮೆನ್. ಇವತ್ತು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ, ನಮ್ಮ ಅಳಿದು ಹೋಗುತ್ತಿರುವಂಥ ಜನಗಳಿಗಾಗಿ ಪ್ರಾರ್ಥಿಸೋಣ. ನೋಡ್ರಿ, ಪ್ಯಾಂಡಮಿಕ್ ಬಂದು ಸುಮಾರು 2 ವರ್ಷಗಳಿಂದ ಆಮೇನ್ ಬಹಳವಾಗಿ 2020ನಲ್ಲೂ 2021ನಲ್ಲೂ ಎಷ್ಟು ಬಂದು ಜನಗಳನ್ನ ಹಿಂಸೆಗೊಳಗೆ ಪಡಿಸ್ತು, ಎಷ್ಟು ಜನ ಕೆಲಸಗಳನ್ನು ಕಳ್ಕೊಂಡ್ರು, ಎಷ್ಟು ಕುಟುಂಬದಲ್ಲಿ ಜನಗಳು ತಮ್ಮನ್ನ ತನ್ನ ಸ್ವಂತದವರನ್ನ ತಂದೆ ತಾಯಿಗಳನ್ನ ಮಕ್ಕಳುಗಳನ್ನ ಗಂಡ ಹೆಂಡತಿಯನ್ನ ಸ್ವಂತ ಜನಗಳನ್ನ ಕಳ್ಕೊಂಡ್ರು. ನಾವುಗಳು ಎಷ್ಟು ನಾವು ಸಭಾಪಾಲಕರುಗಳನ್ನ ಎಷ್ಟು ದೇವ ಜನರನ್ನ ನಾವು ಕಳ್ಕೊಂಡು ಎಷ್ಟು ಅಸಮಾಧಾನಗಳು ಎಷ್ಟು ಭಯಗಳು ದೇಶವನ್ನು ಆವರಿಸ್ತಾ ಇರುವಂಥ ಸಮಯದಲ್ಲಿ ದೇವ ಜನವೇ ಆಮೇನ್ ಇವತ್ತು ನಾವು ಪ್ರಾರ್ಥಿಸೋಣ. ನಿಜವಾಗ್ಲೂ ನಮ್ಮ ದೇಶದಲ್ಲಿ ಆಮೇನ್ 74 ವರ್ಷಗಳು ಸ್ವಾತಂತ್ರ್ಯ ದಿನಾಚರಣೆ ಬಂದು ಆ ಸ್ವಾತಂತ್ರ್ಯವು ಬಂದು ಆಗಿದ್ರು ಸಹ ಇದು 75ನೇ ವರ್ಷದಲ್ಲಿ ನಾವು ಆಮೇನ್ ನಾವು ಇರುವಂಥ ಸಮಯದಲ್ಲೂ ಸಹ ಸೊ ದೇವ ಜನಗಳೇ ನಾವು ಪ್ರಾರ್ಥಿಸಬೇಕಾಗಿದೆ ಕರ್ತನೇ. ಅಪ್ಪ ಇಷ್ಟು ವರ್ಷವಾದರೂ ಸಹ ದೇವರೇ ನನ್ನ ದೇಶ ನನ್ನ ಜನಗಳು ಕರ್ತನೇ ಪ್ರತಿಯೊಬ್ಬರು ಇನ್ನೂ ಸಹ ಕರ್ತನೆ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ, ಅವ್ರ ಮೇಲೆ ಕೃಪೆ ಮಾಡು ಎಂದು ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ದೇವ ಜನಗಳೇ, ಮೊದಲನೇದಾಗಿ ನಾವು ಪ್ರಾರ್ಥಿಸುವಂಥದ್ದು ಕೋವಿಡ್ಗಾಗಿ ನಾವು ಪ್ರಾರ್ಥಿಸೋಣ. ಕೋವಿಡಿಂದ ಆಮೇನ್ ಅಫೆಕ್ಟ್ ಆಗಿರುವಂತಹ ಬಹಳ ಜನಗಳಿಗಾಗಿ ನಾವು ಪ್ರಾರ್ಥಿಸೋಣ. ಅದು ಮಾತ್ರವಲ್ಲದೆ ಏನಿದೆ ಈ 3ನೇ ಅಲೆ ಒಂದು ದೇಶ ಪೂರ್ತಿಯಾಗಿ ಅನೇಕ ಕಡೆಗಳಲ್ಲಿ ರಾಜ್ಯಗಳಲ್ಲಿ ಆವರಿಸಿರುವಂಥ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ಆವರಿಸ್ಕೊಂಡು ಬರ್ತಿರುವಂಥ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ. ಯೇಸುವಿನ ನಾಮದಿಂದ ಇದರ ತಾಕವನ್ನು ಇದರ ಎಲ್ಲ ರೀತಿಯ ಒಂದು ಎಫೆಕ್ಟನ್ನು ಈ ಸಮಯದಲ್ಲಿ ನಾವು ಗದರಿಸೋಣ. ಆಮೇನ್ ಕರ್ತನ ಮನಮರುಗುವಂತೆ ನಾವು ಪ್ರಾರ್ಥಿಸೋಣ. ದೇವರು ದೇವ ಮಕ್ಕಳಿಗೆ ಮತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಜನಗಳಿಗೆ ಕರ್ತನ ಒಳ್ಳೆ ದೈವಿಕ ಕಾವಲನ್ನು ಕೊಡುವಂತೆ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಿಂದ ಕರ್ತನೇ ಈ 3ನೇ ಅಲೆ ಎಂದು ದೇಶ ಪೂರ್ತಿಯಾಗಿ ದೇವರೇ ಲೋಕ ಪೂರ್ತಿಯಾಗಿ ಸ್ವಾಮಿ 3ನೇ ಅಲೆ ಕರ್ತನೇ ಕಾರ್ಯ ಮಾಡಲು ಪ್ರಾರಂಭಿಸಿರುವಂಥ ಸಮಯದಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ಕರ್ತನೇ ಅಲ್ಲಲ್ಲಿ ಕರ್ತನೇ ಅನೇಕ ಜನಗಳು ಕರ್ತನೇ ಅಪ್ಪ ಈ ಕೋವಿಡಿಂದ ಬಾಧಿಸಲ್ಪಡುತ್ತಿರುವಂಥ ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಓ ಈ ಸಮಯದಲ್ಲಿ ನಿನ್ನ ಮನಮರುಗು ಅಪ್ಪ, ಯೇಸುವಿನ ನಾಮದಿಂದ ಪ್ರತಿಯೊಬ್ಬ ನಮ್ಮ ದೇಶದ ನಮ್ಮ ರಾಜ್ಯದ ಮಕ್ಕಳಿಗೆ ನಮ್ಮನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಒಂದು ನಿಜವಾದಂಥ ದೇವರ ಒಂದು ಬಿಡುಗಡೆ ಇಳಿದು ಬರಲಿ. ಯೇಸುವಿನ ನಾಮದಿಂದ ಈ 3ನೇ ಅಲೆಯನ್ನು ನಾವು ಗದರಿಸ್ತಾ ಇದ್ದೇವೆ, ಶಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ಭಾರತದ ಪ್ರಜೆಗಳಿಗೆ, ಕರ್ನಾಟಕದ ಪ್ರಜೆಗಳಿಗೆ, ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ಯೇಸುವ ದೈವಿಕ ಕಾವಲನ್ನು ಕೊಡು ಕರ್ತನೆ, ಆರೋಗ್ಯವನ್ನು ಕೊಡು ಸ್ವಾಮಿ, ಬಿಡುಗಡೆಯನ್ನು ಕೊಡು ಕರ್ತನೆ, ಭಯವು ಕರ್ತನೆ, ಎಲ್ಲ ಪ್ಯಾನಿಕ್ ಆಗಿರುವಂಥ ಕಾರ್ಯಗಳು ಒಬ್ಬೊಬ್ಬರನ್ನು ಬಿಟ್ಟು ಹೋಗಲಿ. ಈ ಪ್ಯಾಂಡಮಿಕ್ ಯೇಸುವಿನ ನಾಮದಿಂದ ಈ ಸಾಂಕ್ರಾಮಿಕ ರೋಗವು ಬಿಟ್ಟು ಹೋಗುವಂತೆ ತೊಲಗುವಂತೆ ಆಜ್ಞಾಪಿಸ್ತಾ ಇದ್ದೇವೆ. ಕರ್ತನ ಸಹಾಯ ನಮ್ಮ ದೇಶದ ಮೇಲೆ ರಾಜ್ಯದ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. 2ನೇದಾಗಿ ನಾವು ಪ್ರಾರ್ಥಿಸೋಣ. ದೇವ ಜನಗಳೇ, ಅನೇಕರು ನಾವು ನೋಡ್ತಾ ಇದ್ದೀವಿ ಈ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಫ್ಲಡ್ಡಿಂದ ಆಮೇನ್ ಪ್ರವಾಹ ಬಂದು ಬಹಳಷ್ಟು ಪ್ರವಾಹಗಳು ಬಂದು ಬಹಳ ಜನಗಳು ಬಹಳ ಆಸ್ತಿನ ಕಳ್ಕೊಂಡ್ರು, ಕೆಲವರು ಮನೆಗಳನ್ನ ಕಳ್ಕೊಂಡ್ರು, ಕೆಲವು ಕುಟುಂಬಗಳನ್ನ ಕಳ್ಕೊಂಡ್ರು. ಅಲ್ಲಿಂದ ಆ ಸ್ಥಳದಿಂದ ಒಂದು ಕಡೆಯಿಂದ ಅನೇಕ ಜನಗಳು ಬೇರೆ ಕಡೆಗೆ ಸ್ಥಳಾಂತರಿಸಲ್ಪಟ್ಟಿದ್ದಾರೆ. ನಾವು ಪ್ರಾರ್ಥಿಸೋಣ ಫ್ಲಡ್ಡಿಂದ ಜನಗಳು ಮಳೆಯಿಂದ ಬಹಳಷ್ಟು ಜನಗಳು ಬಾಧಿಸಲ್ಪಟ್ಟಿರಬೇಕಾದ್ರೆ ಅದು ಮಾತ್ರ ಅಂದರೆ ಕೆಲವೊಂದು ಸ್ಥಳದಲ್ಲಿ ಬಂದು ಬರಗಾಲಗಳಿದೆ, ಅದು ಸಹ ಸಮಸ್ಯೆಗಳಿದೆ. ಕೆಲವೊಂದು ಸ್ಥಳದಲ್ಲಿ ಆಹಾರ ಸಮಸ್ಯೆಗಳಿದೆ, ಸೊ ನಾವು ಪ್ರಾರ್ಥಿಸೋಣ. ಕೆಲವೊಂದು ಸ್ಥಳದಲ್ಲಿ ಉದ್ಯೋಗದ ಸಮಸ್ಯೆಗಳಿದೆ, ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ದೇವರ ಮನ ಮರುಗಬೇಕಾಗಿದೆ. ಆಮೇನ್. ಒಂದು ಎಕನಾಮಿಕಲ್ ಗ್ರೋತ್ಗೋಸ್ಕರ ನಾವು ಪ್ರಾರ್ಥಿಸೋಣ. ನಮ್ಮ ದೇಶ ಆರ್ಥಿಕ ಬಂದು ಎಲ್ಲ ಮುಗ್ಗಟ್ಟನ್ನು ಯಾವ ರೀತಿಯಾಗಿ ಎದುರಿಸ್ತಾ ಇದೆಯೋ ಯೇಸುವಿನ ನಾಮದಿಂದ ಆರ್ಥಿಕ ಏನಿದೆ ಇದು ಎಕನಾಮಿಕಲ್ ಕ್ರೈಸಿಸ್ಗಳು ಆರ್ಥಿಕ ಏನಿದೆ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ದೇಶವನ್ನು ಬಿಟ್ಟು ರಾಜ್ಯವನ್ನು ಬಿಟ್ಟು ನಾವು ನೀಗುವಂತೆ ನಾವು ಪ್ರಾರ್ಥಿಸೋಣ. ದೇವರ ಕರ ವ್ಯಾಪರಿಸುವಂತೆ, ಅದು ಮಾತ್ರವಲ್ಲದೆ ಪ್ರವಾಹ ಪೀಡಿತವಾಗಿರುವಂಥ ಸ್ಥಳಗಳಲ್ಲಿ ಇರುವಂಥ ಜನಗಳು ಯಾರು ಬಾಧಿಸಲ್ಪಟ್ಟಿದ್ದಾರೋ ಅವ್ರು ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗಬೇಕಾಗಿದೆ. ಮನೆಗಳನ್ನು ಕಳ್ಕೊಂಡಿರೋರು, ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡಿರೋ ಮಕ್ಕಳಿಗೆ ದೇವರ ಕರ ಅವ್ರ ಮೇಲೆ ಇಳಿದು ಬರಬೇಕಾ ಪ್ರಾರ್ಥಿಸೋಣ. ರೈತರುಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರ ಕರ ಪ್ರತಿಯೊಂದು ಎಲ್ಲೆಲ್ಲಿ ಬರಗಾಲ ಇದೆಯೋ ಆ ಸ್ಥಳದಲ್ಲಿ ಕರ್ತನು ಮಳೆಯನ್ನು ಬೆಳೆಯನ್ನು ಆ ಸ್ಥಳಗಳಲ್ಲಿ ಕೊಡುವಂತೆ ನಾವು ಪ್ರಾರ್ಥಿಸೋಣ. ಒಂದು ನಿಮಿಷ ಪ್ರಾರ್ಥನೆ ಮಾಡಿರಿ. ಸ್ವಾಮಿ ಕರ್ತನೇ, ಎಲ್ಲ ಕಾಲಗಳನ್ನು ಸಮಯಗಳನ್ನು ಉಂಟು ಮಾಡಿದಂಥ ದೇವರು ನೀನೇ ಕರ್ತನೇ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಕರ್ತನೇ ಆಹಾರವನ್ನು ಕೊಡುವ ಆತನ ನೀನೇ ಸ್ವಾಮಿ ಕರ್ತನೇ. ಎಲ್ಲದಕ್ಕೂ ಒಂದು ಸಮಯದ ದೇವರೇ, ಕಾಲಗಳಿಗೂ ಕರ್ತನೇ ಸಮಯಗಳಿಗೂ ನೀನೇ ಒಡೆಯನಾಗಿರುವುದಕ್ಕಾಗಿ ಸ್ತೋತ್ರ. ಸಮಸ್ತವನ್ನು ಉಂಟು ಮಾಡಿದಂಥ ದೇವರು ನೀವು ಆಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕರ್ತನೇ ಯೇಸುವೆ ಅನೇಕ ಜನಗಳು ಕರ್ತನೇ ಬಿಡುಗಡೆ ಸಿಗದೆ ಕರ್ತನೇ ಅನೇಕ ರೀತಿಯಲ್ಲಿ ಕೆಲವೊಂದು ಕಡೆ ಬರಗಳಿಂದ, ಕೆಲವೊಂದು ಕಡೆ ಪ್ರವಾಹದಿಂದ, ಕೆಲವೊಂದು ಕಡೆ ಕರ್ತನೇ ಆರ್ಥಿಕ ಪರಿಸ್ಥಿತಿಗಳಿಂದ, ಕೆಲವೊಂದು ಕಡೆ
ಕರ್ತನೆ ಅನೇಕ ಕೆಲಸಗಳಿಲ್ಲದೆ ಬಿಸ್ನೆಸ್ ಇಲ್ಲದೆ ಕಷ್ಟಪಡುತ್ತಿರುವಂತ ಒಂದೊಂದು ಒಬ್ಬೊಬ್ಬರ ಮೇಲೆ ಮನಮರುಗು ಸ್ವಾಮಿ ಯೇಸುವಿನ ನಾಮದಿಂದ ಮಳೆ ಹೆಚ್ಚಾದ ಸ್ಥಳಗಳಲ್ಲಿ ಮಳೆಯು ನಿಲ್ಲಲಿ ಅಪ್ಪ ಮಳೆಯೇ ಇಲ್ಲದಂತ ಸ್ಥಳಗಳಲ್ಲಿ ಮಳೆ ಬರಲಿ ಕರ್ತನೆ ವಿಶೇಷವಾಗಿ ನಮ್ಮ ರೈತರುಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಒಬ್ಬೊಬ್ಬ ಫಾರ್ಮರ್ಸ್ ಗಳ ಮೇಲೆ ರೈತರುಗಳ ಮೇಲೆ ನಿನ್ನ ಕರ ಇಳಿಯಲಿ ಅವರ ಕುಟುಂಬದ ಮೇಲೆ ಕರ ಇಳಿಯಲಿ ಸ್ವಾಮಿ ಅವರನ್ನು ಬಲಪಡಿಸು ಯೇಸುವಿನ ನಾಮದಿಂದ ಹಣದ ಸಮಸ್ಯೆಯಿಂದ ಸಾಲದ ಸಮಸ್ಯೆಗಳಿಂದ ಬಾಧಿಸಲ್ಪಡುತ್ತಿರುವಂತವರು ಕರ್ತನೆ ಕೃಪೆ ಮಾಡು ಯಾರು ಕರ್ತನೆ ಮರಣಕ್ಕಾಗಲಿ ಯೇಸು ಆತ್ಮಹತ್ಯೆಗಳಿಗಾಗಲಿ ಒಪ್ಪಿಸಿಕೊಡದಂತೆ ದೇವರ ನೀನು ಅವರನ್ನು ಕಾಯ್ದುಕೊಳ್ಳುವಂತೆ ಪ್ರಾರ್ಥಿಸ್ತಾ ಇದ್ದೇವೆ ಪ್ರವಾಹದಿಂದ ಮನೆಗಳನ್ನು ಆಸ್ತಿ ಪಾಸ್ತಿಗಳನ್ನು ಬಿಟ್ಟು ದೇವರ ನಿರಾಶ್ರಿತ ಸ್ಥಳಕ್ಕೆ ಬಂದಿರುವಂಥ ಜನಗಳನ್ನು ಸ್ವಾಮಿ ನೀನು ಕಾಯ್ದುಕೋ ಕೃಪೆ ಮಾಡು ಬಲಪಡಿಸು ಸಹಾಯ ಮಾಡು ದೇವರೇ ಅವ್ರ ಮೇಲೆ ನೀನು ಕರ ಇಳಿದು ಬರಲಿ ಅಪ್ಪ ಕರ್ತನೆ ನೀನು ಮಾತ್ರ ದೇವರೇ ನೀನು ಮಾತ್ರ ಸ್ವಾಮಿ ಕರ್ತನೆ ತಂದೆಯಾಗಿ ಕರ್ತನೆ ಅವರಿಗೆ ಎಲ್ಲ ಅವರ ಅಗತ್ಯಗಳನ್ನು ಸಂಧಿಸುವಂತೆ ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇನ್ ದೇವ ಜನರೇ ನಾವು ಪ್ರಾರ್ಥಿಸೋಣ ಮೂರನೇದಾಗಿ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶದ ಆಮೇನ್ ನಾವು ಪ್ರಾರ್ಥಿಸೋಣ ರಾಜಕೀಯ ಬಿಕ್ಕಟ್ಟುಗಳು ಮಾರ್ಪಡಬೇಕು ಸಮಸ್ಯೆಗಳು ಮಾರ್ಪಡಬೇಕು ಆಮೇನ್ ನಮ್ಮ ದೇಶದ ಅಧಿಕಾರಿಗಳಿಗಾಗಿ ರಾಜಕೀಯ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸೋಣ ವಿಶೇಷವಾಗಿ ನಮ್ಮ ದೇಶದ ಆಮೇನ್ ಪ್ರೈಮ್ ಮಿನಿಸ್ಟರ್ಗಾಗಿ ಪ್ರೆಸಿಡೆಂಟ್ಗಾಗಿ ನಾವು ಪ್ರಾರ್ಥಿಸೋಣ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳಿಗಾಗಿ ಸೆಂಟ್ರಲ್ ಮಿನಿಸ್ಟರ್ಸ್ಗಳು ಮತ್ತು ಸ್ಟೇಟ್ ಮಿನಿಸ್ಟರ್ಗಳಿಗಾಗಿ ಪ್ರಾರ್ಥಿಸೋಣ ಚೀಫ್ ಮಿನಿಸ್ಟರ್ಸ್ಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಪ್ರತಿಯೊಬ್ಬ MLAಗಾಗಿ MPಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಎಲ್ಲ ಆಫೀಸರ್ಸ್ಗಳಿಗಾಗಿ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸೋಣ ಆರ್ಮಿ ನೇವಿ ಏರ್ಫೋರ್ಸ್ಗಾಗಿ ನಾವು ಪ್ರಾರ್ಥಿಸೋಣ ದೇವರ ಕರ ಅವ್ರ ಮೇಲೆ ಇಳಿದು ಬರುವಂತೆ ಪ್ರಾರ್ಥಿಸೋಣ ಪವಿತ್ರಾತ್ಮನ ಹಸ್ತವು ಇಳಿದು ಬರಬೇಕಾಗಿ ಅವರಿಗೆ ದೇಶವನ್ನು ರಾಜ್ಯಗಳನ್ನು ಜಿಲ್ಲೆಗಳನ್ನು ಅವರು ಕೊಡಲ್ಪಟ್ಟಿರುವಂಥ ಪ್ರತಿಯೊಂದು ಕೆಲಸಗಳನ್ನು ತಕ್ಕ ಸಮಯದಲ್ಲಿ ಆಮೇನ ಅವ್ರು ಮಾಡಬೇಕಾಗಿದೆ ದೇಶದ ಮಕ್ಕಳ ಮೇಲೆ ಯಾವುದೇ ರೀತಿಯಲ್ಲೂ ಆಮೇನ ಯಾವುದೇ ರೀತಿಯ ಪಕ್ಷಪಾತಗಳ ಪಾತ್ರಗಳನ್ನು ಅವ್ರು ತೋರಿಸದಂತೆ ಯಾವುದೇ ರೀತಿಯ ಭಿನ್ನ ಭೇದಗಳನ್ನು ಅವ್ರು ಮಾಡದಂತೆ ದೇಶವನ್ನು ಅವರು ಪ್ರೀತಿಸುವಂತಾಗಬೇಕಾಗಿದೆ ಆಮೇನ್ ವಿಶೇಷವಾಗಿ ನಾವು ಪ್ರಾರ್ಥಿಸೋಣ ಅದೇ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತುಂಬಿರುವಂಥ ವ್ಯಕ್ತಿಗಳು ಅಧಿಕಾರಿಗಳ ರಹಸ್ಯಗಳು ಬಯಲಾಗುವಂತೆ ನಾವು ಪ್ರಾರ್ಥಿಸೋಣ ಯೇಸುವಿನ ನಾಮದಲ್ಲಿ ಅದೇ ರೀತಿಯಾಗಿ ನಾವು ಪ್ರಾರ್ಥಿಸೋಣ ದೇವ ನಮ್ಮ ದೇಶವನ್ನು ನಡೆಸ್ತಿರುವಂಥ ಅಧಿಕಾರಿಗಳಿಗೆ ಒಳ್ಳೆ ಜ್ಞಾನ ತಿಳುವಳಿಕೆಯನ್ನು ಗೌರ್ಮೆಂಟ್ ಆಫೀಸರ್ಸ್ಗಳಿಗೆ ಗೌರ್ಮೆಂಟನ್ನು ನಡೆಸುತ್ತಿರುವಂಥ ಸರ್ಕಾರವನ್ನು ನಡೆಸುತ್ತಿರುವಂತಹ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ನಡೆಸುತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ನಮ್ಮ ನಾಯಕರುಗಳಿಗಾಗಿ ಪ್ರಾರ್ಥಿಸೋಣ ದೇವರ ಜ್ಞಾನ ಅವ್ರ ಮೇಲೆ ಇಳಿದು ಬರಬೇಕಾಗಿ ಆಮೇನ್ ತಂದೆಯಾದ ದೇವರ ಯೇಸುವಿನ ನಾಮದಿಂದ ನಮ್ಮ ಎಲ್ಲ ನಾಯಕರುಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೇ ನಿನ್ನ ಸಹಾಯ ಮಾಡು ನಿನ್ನ ಕೃಪೆ ಅವ್ರ ಮೇಲೆ ಇಳಿದು ಬರಲಿ ಸ್ವಾಮಿ ನಿನ್ನ ಜ್ಞಾನದಿಂದ ತುಂಬಿಸು ಈ ದಿನದಲ್ಲಿ ದೇವರೇ ಕರ್ತನೆಯ ಹೃದಯಗಳನ್ನು ನೀನು ಸ್ಪರ್ಶಿಸುವಂತೆ ಪ್ರಾರ್ಥಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ದೇಶವನ್ನು ರಾಜ್ಯವನ್ನು ಜಿಲ್ಲೆಗಳನ್ನು ಕರ್ತನೆ ಅವರು ಕೊಡಲ್ಪಟ್ಟಿರುವಂಥ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ನಡೆಸಬೇಕು ಎನ್ನುವಂತಹ ಯಾವುದೇ ರೀತಿಯಲ್ಲೂ ಪಕ್ಷಪಾತ ತೋರಿಸ್ತೇವೆ ಏಕಮನಸ್ಸಿನಿಂದ ಒಂದೇ ಕರ್ತನೆ ಯೇಸುವೆ ನಾವೆಲ್ಲರೂ ದೇಶದ ಮಕ್ಕಳು ಒಂದೇ ಎಂದು ಹೇಳುವಂತಹ ಹೃದಯಗಳು ಅವ್ರಿಗೆ ಉಂಟಾಗಲಿ ರಾಜ ಕರ್ತನೆ ನಿನ್ನ ಕಾರ್ಯ ಮಾಡು ಇದ್ರ ಮಧ್ಯದಲ್ಲಿ ಅವರ ಒಳಗಡೆ ವಿಷದ ಬೀಜವನ್ನು ಬಿತ್ತುವಂತಹ ದುರಾತ್ಮನ ಕ್ರಿಯೆಗಳು ಅಳಿಯಲಿ ಎಲ್ಲ ಭ್ರಷ್ಟಾಚಾರಗಳು ಯಾರಾದರೂ ಇರುವುದಾದರೆ ಸ್ವಾಮಿ ಎಲ್ಲ ಭ್ರಷ್ಟಾಚಾರಗಳು ಬಯಲಾಗಲಿ ಯೇಸುವಿನ ನಾಮದಿಂದ ಸ್ವಾಮಿ ನಿನ್ನ ರಾಜ್ಯ ನಿನ್ನ ಆಡಳಿತ ರಾಜ್ಯ ಬರುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಒಬ್ಬೊಬ್ಬರ ಹೃದಯದಲ್ಲಿ ಕ್ರಿಯೆ ಮಾಡು ಸ್ವಾಮಿ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇನ್ ಆಮೇನ್ ಹಾಗೆ ನಾವು ಪ್ರಾರ್ಥಿಸೋಣ ದೇವ ಜನಗಳೇ ಭಾರತ ದೇಶದ ಎಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಎಲ್ಲ ಸಭೆಗಳು ಕ್ರಿಸ್ತನಿಗಾಗಿ ಜೀವಿಸಬೇಕಾಗಿದೆ ಎಲ್ಲ ಸಭೆಗಳು ಆಮೇನ್ ಪ್ರತಿಯೊಬ್ಬರು ಸತ್ಯವನ್ನು ತಿಳಿದುಕೊಳ್ಬೇಕು ಸತ್ಯ ತಿಳ್ಕೊಳ್ಳ್ರಿ ಸತ್ಯವನ್ನು ತಿಳಿದುಕೊಳ್ಳುವಿರಿ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ರು ಯಾವಾಗ ಸಭೆ ಸತ್ಯವನ್ನು ತಿಳ್ಕೊಳ್ಳುತ್ತೋ ದೊಡ್ಡ ಬಿಡುಗಡೆಯೊಂದಿಗೆ ಸಭೆ ನಡೆಯುತ್ತೆ ಅದು ಮಾತ್ರವಲ್ಲದೆ ಅನೇಕರನ್ನ ಬಿಡುಗಡೆ ಕೊಡುವಂತೆ ಹಾಲೆಲೂಯ ಅನೇಕರನ್ನ ಬಿಡುಗಡೆ ಮಾಡುವಂತೆ ಸಭೆ ಬಂದು ಅನೇಕರನ್ನ ಬಿಡುಗಡೆ ಮಾಡುವುದಾಗಿದೆ ಹಾಲೆಲೂಯ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ದೇವರೇ ಸಭೆಯ ಸತ್ಯವನ್ನು ತಿಳಿದುಕೊಳ್ಳಲಿ ಸಭೆ ಕೃಪೆಯಲ್ಲಿ ಬೆಳೆಯಲಿ ನಿನ್ನ ಶಕ್ತಿಯಲ್ಲಿ ಬೆಳೆಯಲಿ ನಿನ್ನ ಅಭಿಷೇಕದಲ್ಲಿ ಬೆಳೆಯಲಿ ಭಾರತ ದೇಶದ ಸಭೆಗಳಲ್ಲಿ ಉಜ್ಜೀವನ ಬರಲಿ ಕರ್ತನೆ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬರು ಭಾರತ ದೇಶದಲ್ಲಿರುವಂಥ ಒಂದೊಂದು ಸಭೆಗಳು ಒಂದೊಂದು ಸೇವಕರುಗಳು ಒಂದೊಂದು ವಿಶ್ವಾಸಿಗಳು ಒಂದೊಂದು ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿರುವಂತಹ ರಾಜ್ಯಗಳಲ್ಲಿರುವಂಥ ದೇಶ ಪೂರ್ತಿಯಾಗಿರುವಂಥ ಸಭೆಗಳ ಮೇಲೆ ಉಜ್ಜೀವನ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡಿರಿ ಕರ್ತನೆ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ ಯೇಸುವಿನ ನಾಮದಿಂದ ದೇಶದಲ್ಲಿ ಕರ್ತನೆ ದೇಶದ ಸಭೆಗಳಲ್ಲೂ ರಾಜ್ಯದ ಸಭೆಗಳಲ್ಲೂ ಕರ್ತನೆ
ಯೋಚನೆ ಕರ್ತನಿಂದ ನಾನು ಆಲಿಸುತ್ತಿರುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲೂ ಒಂದು ದೊಡ್ಡ ಉಜ್ಜೀವನ ಉಂಟಾಗುವಂತೆ ಪ್ರಾರ್ಥಿಸುತ್ತಾ ಇದ್ದೇವೆ. ಪವಿತ್ರಾತ್ಮನೇ, ಪವಿತ್ರಾತ್ಮನ ದೊಡ್ಡ ರಿವೈವಲ್ ಕರ್ತನೇ, ಒಂದು ಬ್ರೇಕ್ ಔಟ್ ಆಗಲಿ ರಾಜ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ನಾಮದಿಂದ ಒಂದು ದೊಡ್ಡ ಉಜ್ಜೀವನ ಕರ್ತನೆ, ಇದುವರೆಗೂ ದೇಶವು, ರಾಜ್ಯಗಳು, ಲೋಕವು ಕಂಡರಿಯದೇ ಇರುವಂತಹ ಒಂದು ದೊಡ್ಡ ಉಜ್ಜೀವನವನ್ನ ಕರ್ತನೇ ನಮ್ಮ ದೇಶವು ಕಾಣುವಂತೆ, ನಮ್ಮ ರಾಜ್ಯವು ಕಾಣುವಂತೆ ಸಹಾಯ ಮಾಡು. ಒಂದೊಂದು ಸಭೆಗಳು ಕರ್ತನೆ ಪ್ರಾರ್ಥಿಸಲಿ, ಒಂದೊಂದು ಸಭೆಗಳಲ್ಲಿ ಐಕ್ಯ ಉಂಟಾಗಲಿ, ಒಂದೊಂದು ಸಭೆಗಳಲ್ಲಿ ಫೆಲೋಶಿಪ್ಗಳಲ್ಲಿ ಬರಲಿ, ಒಂದೊಂದು ಸಭೆಗಳು ವಾಕ್ಯದಲ್ಲಿ ಬೆಳೆಯಲಿ, ವಿಶ್ವಾಸದಲ್ಲಿ ಬೆಳೆಯಲಿ. ಅಪೋಸ್ತಲರ ಕರ್ತನೆ ಯೇಸುವೆ ಒಳ್ಳೆ ಸಿದ್ಧಾಂತದಲ್ಲಿ ಬೆಳೆಯಲಿ. ಭಾರತ ದೇಶದ ಸಭೆಗಳಲ್ಲಿರುವಂಥ ತಪ್ಪಾದ ಉಪದೇಶಗಳು, ಕ್ರಿಸ್ತನನ್ನು ತೋರಿಸದೆ ಬೇರೆ ಎಲ್ಲದನ್ನು ತೋರಿಸುವಂಥ ಕಾರ್ಯಗಳು ಯೇಸುವಿನ ನಾಮದಿಂದ ಸ್ಟಾಪ್ ಆಗುವಂತೆ ನಾವು ಆಜ್ಞಾಪಿಸ್ತಾ ಇದ್ದೇವೆ. ಕರ್ತನೆ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ. ಸ್ವಾಮಿ ನಿನ್ನ ಸಹಾಯ ಮಾಡು, ಸ್ವಾಮಿ ನಿನ್ನ ಸಹಾಯ ಮಾಡು. ಒಂದೊಂದು ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿರುವಂಥ ಸಭೆಗಳ ಒಳಗಡೆ, ಸೇವಕರುಗಳ ಒಳಗಡೆ, ವಿಶ್ವಾಸಿಗಳ ಒಳಗಡೆ ಉಜ್ಜೀವನದ ಕರ್ತನೆ, ಓ ಕಿಡಿಯು ಕರ್ತನೆ, ಉಜ್ಜೀವನದ ಕಿಡಿಯು ಕರ್ತನೆ, ಅದು ಇಗ್ನೈಟ್ ಆಗಲಿ, ಅದು ಒತ್ತಿ ಉರಿಯಲಿ ರಾಜ. ಕರ್ತನು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಹಾಲೆಲೂಯಾ, ಆಮೇನ್. ಹಾಗೆ ನಾವು ಪ್ರಾರ್ಥಿಸೋಣ. ಈ ಸಮಯದಲ್ಲಿ ನಮ್ಮನ್ನು ಆಲಿಸ್ತಿರುವಂಥ ದೇವ ಜನಗಳೇ, ನಿಮ್ಮೊಬ್ಬೊಬ್ಬರಿಗಾಗಿ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನ ಕರ ನಿಮ್ಮ ಮೇಲೆ ವ್ಯಾಪರಿಸುವಂತೆ. ಹಾಲೆಲೂಯಾ, ಆಮೇನ್. ನಾವು ಪ್ರಾರ್ಥಿಸೋಣ. ಹಾಗೆ ಈ ಸ್ಥಳದಲ್ಲಿರುವಂತಹ ಪ್ರತಿಯೊಬ್ಬರು ಸಹ ಕರ್ತನ ಕರದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ರಿ. ದೇವರ ಕೃಪೆಯಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ರಿ. ಅದು ಮಾತ್ರವಲ್ಲದೆ ಆಮೇನ್, ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿರೋದನ್ನು ನೀವು ಯಾವತ್ತೂ ಸಹ ಮರಿಬಾರ್ದು ದೇವ ಜನಗಳೇ. ಸತ್ಯದಲ್ಲಿ ನೀವು ತಿಳ್ಕೊಂಡು ಇದರಲ್ಲಿ ನಡೆಯೋದಾದರೆ ದೊಡ್ಡ ಜಯದೊಂದಿಗೆ ನೀವು ನಡೆಯೋರಾಗಿರ್ತೀರಾ. ಸ್ವಾಮಿ, ಈ ಸಮಯದಲ್ಲಿ ನಮ್ಮನ್ನು ಆಲಿಸಿದಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇನೆ. ಹಾಲೆಲೂಯಾ. ದೇವರ ಕೃಪೆ, ದೇವರ ಕರ ಇವ್ರ ಜೊತೆಲಿ ಇಳಿದು ಬರಲಿ ಸ್ವಾಮಿ. ಅದ್ಭುತ ಮಾಡಿ, ಆಮೇನ್. ಹಾಲೆಲೂಯಾ. ಅದ್ಭುತಗಳನ್ನು ಮಾಡು ದೇವರೇ. ಇವ್ರ ಜೀವಿತದಲ್ಲಿ ಕೊರತೆಗಳು ನೀಗಲಿ, ಅಸಮಾಧಾನಗಳು ನೀಗಲಿ, ಕಣ್ಣೀರುಗಳು, ಕಷ್ಟಗಳು, ವೇದನೆಗಳು, ದರಿದ್ರಗಳು, ವ್ಯಾಧಿಗಳಲ್ಲಿ ಯಾರಾದರೂ ಇರುವುದಾದರೆ ಯೇಸುವಿನ ನಾಮದಿಂದ ಬಿಡುಗಡೆ ಆಗಲಿ. ಎಲ್ಲ ಸಭಾಪಾಲಕರುಗಳನ್ನು, ಅವರ ಪತ್ನಿ ಮಕ್ಕಳುಗಳನ್ನು ನಿನ್ನ ರಕ್ತದಲ್ಲಿ ಮುದ್ರೆಡ್ತಾ ಇದ್ದೇವೆ. ಅವ್ರನ್ನ ಆಶೀರ್ವದಿಸ್ತಾ ಇದ್ದೇವೆ ರಾಜ. ಎಲ್ಲ ದೇವ ಜನರನ್ನು, ಅವ್ರ ಕುಟುಂಬವನ್ನು ಯೇಸುವಿನ ರಕ್ತದಲ್ಲಿ ಮುದ್ರೆಡ್ತಾ ಇದ್ದೇವೆ ಸ್ವಾಮಿ. ದೇವ ಮಕ್ಕಳುಗಳನ್ನು, ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಸಭೆಗಳನ್ನು ಆಶೀರ್ವದಿಸು ರಾಜ. ಅಪ್ಪ, ಒಬ್ಬೊಬ್ಬ ವಿಶ್ವಾಸಿಗಳನ್ನು ಆಶೀರ್ವದಿಸು. ನಿನ್ನ ಕರದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮಹಿಮೆ ನಿಮಗೆ ಮಾತ್ರ ಸ್ವಾಮಿ, ಮಹಿಮೆ ನಿಮಗೆ ಮಾತ್ರ ಕರ್ತನೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮ ಜೊತೆಲಿರಲಿ. ನಿಮ್ಮೆಲ್ರಿಗೂ ಸಹ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕರ್ತನು ನಿಮ್ಮೆಲ್ರಿಗೂ ಸಹ ಈ 75ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಗಾಡ್ ಬ್ಲೆಸ್ ಯು ಆಲ್.